ಬ್ರಹ್ಮಾಂಡದಲ್ಲಿ ಪ್ರತಿಯೊಂದಕ್ಕೂ ತಾಳ ಮೇಳ ಇದೆ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ರೀತಿಯಲ್ಲಿ ನೃತ್ಯ ಮಾಡ್ತಾ ಇದೆ. ಒಂದು ಸಂಸ್ಕೃತಿಯನ್ನು ತಿಳ್ಕೋಬೇಕು ಅಂದರೆ ಅಲ್ಲಿಯ ನೃತ್ಯವನ್ನೇ ಅಧ್ಯಯನ ಮಾಡಬೇಕು. ನೃತ್ಯವನ್ನು ತಿಳ್ಕೋಬೇಕು ಅಂದರೆ ಜನರನ್ನು ಅಧ್ಯಯನ ಮಾಡಬೇಕು. ಸಂಸ್ಕೃತಿ, ಜನ ಮತ್ತು ನೃತ್ಯವು ಒಂದಕ್ಕೊಂದು ಬಿಡಿಸಲಾಗದಂತೆ ಗಟ್ಟಿಯಾಗಿ ಹೆಣೆದುಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಹತ್ತಿರದಲ್ಲಿರುವ ಬಂಕಿಕೊಳ್ಳ ಹನಿಹಳ್ಳಿ ಗ್ರಾಮದ ನಾಮಧಾರಿ ಸಮಾಜದವರ ಸುಗ್ಗಿ ಕುಣಿತದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಮತ್ತು ಸುಗ್ಗಿ ಕುಣಿತವನ್ನು ನೋಡೋಣ. ನಮ್ಮ ರೈತಾಪಿ ವರ್ಗಗಳಿಗೆ ಬೇರೆ ಬೇರೆ ಭಾಗದೊಳಗೆ ಬೇರೆ ಬೇರೆಯ ವಿಭಿನ್ನ ರೀತಿಯ ಶೈಲಿಯೊಂದಿಗೆ ಜಾನಪದ ಕಲೆಯನ್ನು ಸುಗ್ಗಿ ರೂಪದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಸುಗ್ಗಿ ಅಂತ ಹೇಳಿದ್ರೆ ಆ ಬಯಲುಸೀಮೆಗಳಿಗೆ ಅಲ್ಲಿ ಆಚರಣೆ ಮಾಡೋದು ಹೋಳಿ ಹುಣ್ಣಿಮೆಯ ಟೈಮಿಗೆ ಮಾಡ್ತಾರೆ. ನಮ್ಮಲ್ಲಿ ಮಿರ್ಜಾನ್ ತಾರೆಯಿಂದ ಗಂಗಾವಳಿ ತಾರೆಯವರೆಗಿನ ಇಲ್ಲಿ ಅಗ್ನಾಶಿನಿ ತಾರೆಯ ನಡುವಿನ ಒಂದು ಪ್ರದೇಶಕ್ಕೆ ಹಿರಿಸುಗ್ಗಿ ಅಂತ ಕರೀತಾರೆ. ಅಂದ್ರೆ ಇದು ಒಂದು ತಿಂಗಳ ನಂತರ ಬರ್ತಿದೆ. ಇದು ಯುಗಾದಿ ಹಬ್ಬದ ದಿಂದ ಪ್ರಾರಂಭ ಆಗ್ತಿದೆ. ಈ ಸುಗ್ಗಿ ಎಲ್ಲ ಕಾರ್ಯಗಳು ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗ್ತಿದೆ. ಇಲ್ಲಿ ಬಹುತೇಕ ರೈತ ವರ್ಗದವರು, ಈ ಶ್ರಮಿಕ ಜೀವಿಗಳು ಅಂದಿರ್ತಾರಲ್ಲ, ಅವರೇ ಈ ಒಂದು ವ್ಯವಸ್ಥೆಯನ್ನ ಮಾಡುವರು. ಇಲ್ಲಿ ಮುಖ್ಯವಾಗಿ ನಾಮಧಾರಿಗಳು, ಹಾಲಕ್ಕಿ ಒಕ್ಕಲಿಗರು, ಕೊಮಾರ್ ಪಂತರು ಈ ಸುಗ್ಗಿಯನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಸುಗ್ಗಿಯಲ್ಲಿ ಅವರದೇ ಆದಂತ ಒಂದು ಜಾನಪದ ನೃತ್ಯವನ್ನ ಅವರವರ ಈ ಒಂದು ಸಂದರ್ಭದ ಅವಧಿಯಿಂದ, ಯುಗಾದಿಯಿಂದ ಈ ಹುಣ್ಣಿಮೆಯವರೆಗಿನ ಅವಧಿಯೊಳಗೆ ಆಚರಣೆ ಮಾಡ್ತಾರೆ. ಈ ಹುಣ್ಣಿಮೆ ದಿನ ಅದನ್ನ ಮಾರನೇ ದಿನ ಮುಕ್ತಾಯಗೊಳಿಸ್ತಾರೆ. ಇಲ್ಲಿ ನಮ್ಮ ನಾಮಧಾರಿ ಸಮಾಜದಲ್ಲಿ ಮುಖ್ಯವಾಗಿ ಹನಿಹಳ್ಳಿ, ಬಂಕಿಕೊಳ್ಳ, ಗಂಗಾವಳಿ, ಅಗ್ನಾಶಿನಿ, ಅಂಕೋಲಾ ಅವರು ಮೊದಲನೇ ಸುಗ್ಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಾವು ಆಚರಣೆ ಮಾಡೋರು ಹೆಚ್ಚಾಗಿ ನಮ್ಮ ಗಂಗಾವಳಿ, ಹನಿಹಳ್ಳಿ, ಬಂಕಿಕೊಳ್ಳ ಮತ್ತು ಅಗ್ನಾಶಿಯಿಂದ ಈ ಕಡೆ. ಹಾಗಾಗಿ ಈ ಸುಗ್ಗಿಯನ್ನ ಕೋಲಾಟದ ರೂಪದಲ್ಲಿ ನಮ್ಮ ಪೂರ್ವಜ ಬಹಳ ಹಿಂದಿನ ಕಾಲದಿಂದ, ನಮಗಂತೂ ಅದರ ಬಗ್ಗೆ ಏನು ನೆನಪಿಲ್ಲ, ಯಾಕಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದಂತಹ ಆ ಒಂದು ಕಾಲದಿಂದ ಇದು ನಡ್ಕೊಂಡು ಬಂದದ್ದು. ಇದು ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಇದಕ್ಕೆ ಯಾರು ಏನು ಬರೆದಿಟ್ಟು ಒಂದು ಗ್ರಂಥವನ್ನಾಗಲಿ ಇದಾಗಲಿ ಮಾಡಿದ್ದೇನೂ ಇಲ್ಲ. ಇದು ಹೇಗಿದೆ ಅಂದ್ರೆ ಬಾಯಿಂದ ಬಾಯಿಗೆ ರಚನೆ. ಅಲ್ಲಿ ಆ ಸಾಹಿತಿಗಳು ಜಾನಪದದ ಶುದ್ಧ ಜಾನಪದ ಸಾಹಿತ್ಯ ಅಂತ ಹೇಳಿದ್ರೆ ಇದು ನಮ್ಮ ಸುಗ್ಗಿಯ ಹಾಡುಗಳು. ಇಲ್ಲಿ ಒಂದೆರಡು ಸಾಲಿನ ಅಥವಾ ಮೂರು ಸಾಲಿನ, ನಾಲ್ಕು ಸಾಲಿನ ಪಲ್ಲದ ಹಾಡುಗಳು ಮಾತ್ರ ಇದ್ದಾವೆ. ಇವೆಲ್ಲವೂ ಸುಗ್ಗಿ ಹಾಡು ಆ ಕೋಲಾಡುವ ಸನ್ನಿವೇಶದಲ್ಲಿ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ರಚನೆಯಾದಂತಹ ಹಾಡುಗಳು. Thank you.
ಈ ಒಂದು ಸುಗ್ಗಿ ಕೋಲಾಟವನ್ನ ದೇವರ ನಾಮಸ್ಮರಣೆಯಲ್ಲಿ ನಾವು ಹೆಚ್ಚಾಗಿ ಆಚರಣೆ ಮಾಡ್ತೇವೆ. ಇಲ್ಲಿ ಸಮಾಜದೊಳಗೆ ಹಿಂದೆಲ್ಲ ಒಂದು ಮೇತ್ರಿ ಮನೆ, ಯಜಮಾನ ಮನೆ, ಕೋಲ್ಗುರು ಮನೆ, ಹೀಗೆ ಒಂದು ಜಾಗಡಿ ಪದ ಹೇಳುವವರ ಮನೆ ಅಂತೇಳಿ ಒಂದು ಮನೆತನಕ್ಕೆ ಒಂದು ಆ ಹಿಂದಿನ ಕಾಲದ ಗೌರವ ಇದೆ. ಮತ್ತು ಅಲ್ಲೇ ಅದೆಲ್ಲ ಚರ್ಚೆಗಳು ವಿಷಯಕ್ಕೆ ಬರ್ತವೆ. ಇಲ್ಲಿ ನಮ್ಮಲ್ಲಿ ಸುಗ್ಗಿ ಸಂಪ್ರದಾಯದಂತೆ ನಮ್ಮಲ್ಲಿ ಈ ಗೋವಿಂದ ಮನೆ ಅಂತೇಳಿ ಬೀರಪ್ಪಜ್ಜ ಅಂತೇಳಿ ಇದ್ರು, ಅವರು ಅಲ್ಲಿ ಯುಗಾದಿ ಹಬ್ಬ ದಿವಸ ನಾವು ಒಂದು ಕೋಲಾಟ ಮಾಡಿ ಸಂಪ್ರದಾಯ ಇದೆ. ಅಲ್ಲಿ ಈ ಸುಗ್ಗಿ ಬಗ್ಗೆ ಮತ್ತು ಈ ಸುಗ್ಗಿ ವ್ಯವಹಾರಗಳ ಬಗ್ಗೆ, ಸುಗ್ಗಿ ಕಟ್ಟುವ ಬಗ್ಗೆ ಎಲ್ಲ ಮಾತುಕತೆಯನ್ನ ಆ ದಿವಸ ಅಲ್ಲಿ ಸಭೆ ಅಂತ ಸೇರಿ ನಾವು ನಿರ್ಧಾರ ಮಾಡ್ತೇವೆ. ಹಾಗೇನೆ ಮೇತ್ರಿ ಮನೆ ಅಂತ ಹೇಳುವಂತ ಇಲ್ಲಿ ಒಂದು ಇದಿರ್ತಿದೆ, ಅವರು ಮತ್ತು ಯಜಮಾನ ಅಂತ ಹೇಳಿ ಬಂಕಿಕೋಳ್ಳಲ್ಲಿ ಒಬ್ಬ ಮನೆ ಇದೆ. ಅದರ ನಂತರ ಬಂಕಿಕೋಳ್ ಮೇತ್ರಿ ಮನೆ ಅಂದ್ರೆ ಅಲ್ಲಿ ವಿಭಾಗ ದೊಡ್ಡ ದೊಡ್ಡ ಆದಾಗ ಎಲ್ಲ ಕಂಟ್ರೋಲ್ ಮಾಡೋದು ಇದಾಗ್ತಿ ಅಂತೇಳಿ ಆ ಭಾಗಕ್ಕೆ ಒಬ್ಬೊಬ್ಬರು ಅಧಿಕಾರಿಗಳು ಅಂತ ಹೇಳಿ ನೇಮಿಸ್ಕೊಂಡು ಬಂದಿದ್ರು. ಹಿಂದೆಲ್ಲ ಮದುವೆ, ಮುಂಜಿ, ಹರಿದಿನ, ಹಬ್ಬ ಎಲ್ಲ ಆದವಾಗ ಸಮಾಜದಲ್ಲಿ ಒಂದು ಒಗ್ಗಟ್ಟು ಮೂಡಿಸ್ಲಿಕ್ಕೆ ಆ ಒಂದು ಮನೆತನಗಳು ಅಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಿದ್ವು. ಮದುವೆಗೂ ಕೂಡ ಆವಾಗ ನಾಲ್ಕಾಣೆ ಎಂಟಾಣೆ ಅಂತ ಹೇಳುವಂತ ಒಂದು ಸಂಪ್ರದಾಯ ಇತ್ತು. ಅಲ್ಲಿ ಸಮಾಜದಲ್ಲಿ ಯಾವುದೇ ಒಂದು ತೊಡಕು ತೊಂದರೆಗಳು ಬಂದರೂ ಕೂಡ ಅಲ್ಲಿ ಕೊಟ್ಟ ನಿರ್ಣಯವೇ ಅಂತಿಮ, ಅಂದ್ರೆ ಪೊಲೀಸ್ ಸ್ಟೇಷನ್ ಮತ್ತು ಇಂಥವೆಲ್ಲ ಹೋಗೋದು ಇರೋದಿಲ್ಲಾಗಿತ್ತು. ಅದು ಹಿಂದಿನಿಂದ ಕಾಲದಲ್ಲಿ ಬಂದಂತದ್ದು. ಹಾಗೆ ಈ ಸುಗ್ಗಿನೂ ಕೂಡ ಅದೇ ರೀತಿ ಇರ್ತಿದೆ. ಇದನ್ನ ನಾವು ಬಹುಶಃ ಎರಡು ವರ್ಷಕ್ಕೊಂದ್ಸಲ, ಮೊದ್ಲೆಲ್ಲ ಕೆಲವೊಂದು ಕಾಲದಲ್ಲಿ ಕೇಳಿದ್ವಿ ವರ್ಷ ವರ್ಷ ಮಾಡ್ತಿದ್ರು ಅಂತೇಳಿ. ಇದೆಲ್ಲ ಈ ಒತ್ತಡ ನಡುವೆ ಬೇರೆ ಬೇರೆ ಶ್ರಮಿಕ ವರ್ಗದವರಿಗೆಲ್ಲ ಈ ಖರ್ಚು ವೆಚ್ಚವನ್ನ ನಿಭಾಯಿಸುವುದು, ಒಂದು ಡ್ರೆಸ್ ಹೊಲಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು ಆ ಸಂದರ್ಭದಲ್ಲಿ. ಅದನ್ನೆಲ್ಲ ಮಾಡಿ ಎರಡು ವರ್ಷಕ್ಕೊಂದ್ಸಲ, ಮೂರು ವರ್ಷಕ್ಕೆ, ನಾಲ್ಕು ವರ್ಷಕ್ಕೆ, ಐದು ವರ್ಷಕ್ಕೆಲ್ಲ ಹೀಗೆಲ್ಲ ಆಚರಣೆ ಮಾಡ್ಕೊಂಡು ಬಂದಿದ್ರು. ಹಾಗೆ ನಮ್ಮ ಗಮನಕ್ಕೆ ಬಂದಾಗ ನಾನು ಈಗಾಗಲೇ ಒಂದು 8-9 ಸುಗ್ಗಿಯನ್ನ ನಾನು ಕೊಂಡಿದ್ದೇನೆ. ಯಾಕಂದ್ರೆ ಚಿಕ್ಕವರಿದ್ದ ಇಲ್ಲಿವರೆಗೆ ಈ 65 ವರ್ಷದೊಳಗೆ ನಾವು ನೋಡಿದ್ದು ಅಂತ ಹೇಳಿದ್ರೆ ಅಷ್ಟೇ. ಹಾಗಾಗಿ ಈ ಸುಗ್ಗಿ ವಿಚಾರ ಏನಾಗ್ತಿದೆ ಕೇಳಿದ್ರೆ, ನಮಗೆ ಮೂಲ ನಮ್ಮ ನಮ್ಮ ಸಮಾಜದೊಳಗೆ, ನಮ್ಮ ಗ್ರಾಮದೊಳಗೆ ಯಾವ ದೇವರನ್ನ ನಾವೆಲ್ಲ ಗ್ರಾಮ ದೇವರು ಅಂತ ಹೇಳಿ ನಂಬಿಕೊಂಡಿದ್ವು, ಆ ದೇವರ ಮೇಲಿನ ಪದ್ಯಗಳಿಂದ ಆರಂಭವಾಗ್ತಿದೆ. ಆ ಪದ್ಯಗಳು ಕೂಡ ಅಷ್ಟೇ ಚುಟುಕಾಗಿ ಅಲ್ಲಿಂದ ಪ್ರಾರಂಭಿಸುವಂತ ಒಂದು ಸಂಪ್ರದಾಯ ಇದೆ. ಅದರ ಜೊತೆಗೆ ಈ ಬೇರೆ ಬೇರೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದ ದೇವಸ್ಥಾನಗಳು, ಗ್ರಾಮದ ಪ್ರಮುಖ ಸಮಾಜದ ಪ್ರಮುಖರ ಮನೆಗಳಿಗೆ ಎಲ್ಲ ಒಂದು ಆಗೆಲ್ಲ ಸೇವಾ ರೂಪದಲ್ಲಿ ಮಾಡ್ಕೊಂಡು ಬಂದಂತ ಪದ್ಧತಿ ಇದೆ. ಆ ಪದ್ಧತಿಯಂತೆ ಇಲ್ಲಿ ನಮ್ಮಲ್ಲಿ ಜಾಗಡಿ ಪದ ಅಂತ ಇರ್ತಿದೆ. ನಮ್ಮ ಸುಗ್ಗಿಯೊಳಗೆ ಅಷ್ಟು 60 ಕೋಲಾಟದ ಪದಗಳು ಮತ್ತು 60 ಜಾಗಡಿ ಪದಗಳು ಅಂತ ಹೇಳಿದೆ. ಹಾಗಾದ್ರೆ ಜಾಗಡಿ ಪದಗಳಲ್ಲಿ ಅದು ದೇವರ ನಾಮಸ್ಮರಣೆಯಲ್ಲಿ ನಮ್ಮ ಎಲ್ಲ ಕೋಲುಗಳನ್ನ ನಾವು ಅಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಕೋಲಾಟವನ್ನ ಅದು ಆ ಕಥಾ ನಿರೂಪಕನ ಪಾತ್ರದಲ್ಲಿ ಅದು ಬರ್ತಾ ಇರ್ತಿದೆ. ಈ ನಮ್ಮ ಸುಗ್ಗಿ ಹೇಗೆ ಬಂತು, ಸುಗ್ಗಿ ಕಾಲದಲ್ಲಿ ಕೋಲನ್ನ ಎಲ್ಲಿಂದ ತಂದ್ವಿ, ವಾದ್ಯ ಇಲ್ಲಿ ಹೇಗೆ ಬಂತು, ಕತೆ ಇದನ್ನೆಲ್ಲ ಹೆಣಿತಾ 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 ಕಥಾರೂಪಕವಾಗಿ ಪ್ರತಿಯೊಂದು ಪದ್ಯವನ್ನ, ಪ್ರತಿಯೊಂದು ಕೋಲಾಟವನ್ನ ದೇವರ ಪಾದಕ್ಕೆ ಅರ್ಪಿಸುವಂತ ದೇವರ ನಾಮಸ್ಮರಣೆ ಭಜನೆ ರೂಪದಲ್ಲಿ ಅದನ್ನ ಅವರು ಪಠಿಸ್ತಾ ಇರ್ತಾರೆ. ಅದರ ಜೊತೆಗೆ ಇತರ ತಂಡಗಳು ಹೂವಿನ ಕೋಲು 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 ರನ್ನದ ಕೋಲು ಅಂತೇಳಿ ಹಾಡ್ತಾ ಇರ್ತಾರೆ. ಈ ಹಾಡೋದರ ಜೊತೆಗೆ ಪೂರ್ತಿಯಾಗಿ ದೈವ ಅರ್ಪಣೆ ಎಂಬ ಭಾವನೆಯಲ್ಲಿ, ದೇವರಿಗೆ ಅರ್ಪಿಸ್ತಿದ್ದೇವೆ ಎಂಬ ಭಾವನೆಯಲ್ಲಿ ಎಲ್ಲರೂ ಒಟ್ಟಾಗಿ ನಮ್ಮಲ್ಲಿ ಎಲ್ಲ ದ್ವೇಷ ಮದ ಮತ್ಸರ ಎಲ್ಲವನ್ನ ಬಿಟ್ಟು ಒಟ್ಟಾಗಿ ಆಚರಿಸಿಕೊಂಡು ಬಂದಂತ
ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಅವ್ರ ಬಾಯಿಂದ ನಮ್ಮ ಬಾಯಿಗೆ, ನಮ್ಮ ಬಾಯಿಂದ ಇನ್ನು ಮುಂದಿನ ಪೀಳಿಗೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಸುಗ್ಗಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರ, ಖುಷಿ ಇದೆ. ಮತ್ತೆ ಒಬ್ಬರ ಮನೆಗೆ ಹೋದವಾಗ ಒಂದು ಲೋಟ, ಅವಾಗೆಲ್ಲ ಈ ಇದಿಲ್ಲಾಗಿತ್ತು, ಏನು ಬೆಲ್ಲ ಒಂದು ಸ್ವಲ್ಪ ನೀರು ಕೊಡುವಂಥದ್ದು, ಅದ್ರ ಜೊತೆಗೆ ಬರ್ತಾ ಬರ್ತಾ ಎಳ್ಳು ನೀರು ಮಾಡಿಕೊಡ್ತಿದ್ರು, ಹೊಂಬೆಸರ್ ನೀರು ಮಾಡಿಕೊಡ್ತಿದ್ರು, ಅವಲಕ್ಕಿ ಕಲಿಸ್ಕೊಡ್ತಿದ್ರು. ಏನೋ ಒಂದು ಖುಷಿ ಅವರವರ ಸಂತೋಷಕ್ಕೆ, ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳುವಂಥ ಹಬ್ಬದ ವಾತಾವರಣದೊಳಗೆ ಈ ಸುಗ್ಗಿ ಆಚರಣೆ. ಈಗಲೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಈ ನಮ್ಮ ಸಮಾಜದಿಂದ ಇಲ್ಲಿ ಹೊರಗಿದ್ದವರು, ನೌಕರಿ ಅಥವಾ ಅನುಕೂಲತೆ ಹೊರಗಿದ್ದವರು ಕೂಡ ಎಲ್ಲರೂ ಕೂಡ ಈ ಸುಗ್ಗಿಯೂ ಕೂಡ ಬಹಳಷ್ಟು ಯೂನಿಫಾರ್ಮಿಗಾಗ್ಬೋದು, ತುರಾಯಿಗಾಗ್ಬೋದು, ಧನ ಸಹಾಯವನ್ನು ಎಲ್ಲರೂ ತಮ್ಮ ಖುಷಿಯಿಂದ ನಾವೇನು ಡಿಮಾಂಡ್ ಮಾಡಿದ್ರೂ ಕೂಡ ಅವರೆಲ್ಲರೂ ಕೊಟ್ಟು ನಮ್ಮ ಸಮಾಜದ ಒಂದು ಹುಡುಗರು ಸುಗ್ಗಿ, ನಮ್ಮ ಸಮಾಜದ ಒಂದು ಹುಡುಗರು ಒಂದು ಜಾನಪದ ಕಲೆ, ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬಹಳ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಈಗಿನ ಹುಡುಗರು ಕೂಡ ಅದನ್ನು ಮುಗಿಸ್ಕೊಂಡು ಬೆಳೆಸ್ಕೊಂಡು ಅತ್ಯಂತ ಉತ್ಸಾಹದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲೀಗ ಸಾಮಾನ್ಯ 200 ಮನೆಗಿಂತ ಜಾಸ್ತಿ ಆಗಿದೆ ಈಗ ಎಲ್ಲ ಮನೆಗಳು. ಆವಾಗ ಬರೀ 25-30 ಮನೆ ಇರ್ತಿತ್ತು, ಹಬ್ಬ ದಿವಸ ಒಂದೇ ದಿವಸ ಕುಣಿದ್ರೂ ಕೂಡ ಎಲ್ಲ ತುಳಸಿ ಮನೇಲಿ ಮುಗಿಸಬಹುದಾಗಿತ್ತು. ಈಗ ಅದು ಆಗದೇ ಇರೋದ್ರಿಂದ ನಾವು ಯಾವಾಗಲೂ ನವಮಿ ದಿವಸ ಆ ಎಲ್ಲ ತುರಾಯಿಗಳನ್ನು ತಂದು ದಶಮಿ ದಿವಸ ಹೂ ಮುಡಿಯುವಂತ ಶಾಸ್ತ್ರ ಇರ್ತಿದೆ. ದಶಮಿ ದಿವಸ ನಾವು ತುರಾಯಿಯನ್ನ ರೆಡಿ ಮಾಡ್ಕೊಳ್ತೇವೆ, ದಶಮಿಯಿಂದ ಕುಣಿಸ್ಲಿಕ್ಕೆ ಆರಂಭಿಸ್ತೇವೆ. ಅದು ಅಧಿಕಾರಸ್ಥರ ಮನೆಯಿಂದ, ಮೇತ್ರಿ ಮನೆಯಿಂದ, ಯಜಮಾನ ಮನೆ, ಈ ಮನೆಯಿಂದ ಕುಣಿದು ಎಲ್ಲ ದೇವಸ್ಥಾನಗಳಿಗೆ ಕುಣಿದು ಆ ದಿವಸ ಮುಗಿಸ್ತಾರೆ. ಮಾರನೇ ದಿನ ನಮಗೆ ಎಲ್ಲ ಮಾಮೂಲಿ ಇತರೆ ಸಮಾಜದ ಎಲ್ಲ ಮಾಮೂಲಿಗಳು ಮನೆಗಳಿಗೆ, ಮುಖ್ಯಸ್ಥರ ಮನೆಗೆ ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗ್ತೇವೆ. ಅದರ ನಂತರ ನಮ್ಮ ಅಕ್ಕಪಕ್ಕದ ಊರುಗಳಿಗೆ ನಮ್ಮ ಸಮಾಜದಿಂದ ಇದ್ದವರಿಗೆ ಅಥವಾ ಯಾರಾದರೂ ಪ್ರಮುಖರು ಆಹ್ವಾನಿಸಿದರೆ ಅಲ್ಲೋಗಿ ಕುಣಿತೇವೆ. ಆ ನಂತರ ನಾವು 3-4 ದಿನ ನಮ್ಮ ಊರಿನಲ್ಲಿ ನಮ್ಮ ಸಮಾಜದ ಮನೆಗೆ ಮಾತ್ರ ಅದನ್ನು, ಅದ್ರ ಜೊತೆಗೆ ಯಾರಾದರೂ ಪ್ರೀತಿ ವಿಶ್ವಾಸದಿಂದ ನಮ್ಮಲ್ಲಿ ಒಂದು ಕೋಲನ್ನು ಆಡ್ರಿ ಅಂತ ಹೇಳಿದ್ರೆ ನಾವು ಆಡ್ತೇವೆ. ಅದರ ಹಾಗೆ ಅದು ಸಂಪ್ರದಾಯದಿಂದ ಬೆಳೆದುಕೊಂಡು ಬಂದಿದೆ. ನಮ್ಮಲ್ಲೀಗ ಕನಿಷ್ಠ 30 ವಿನ್ಯಾಸದ ಕೋಲುಗಳಿದ್ದಾವೆ. ಈಗ ನಮಗೆಲ್ಲ ಗೊತ್ತಿದ್ದದ್ದು 15-20 ವಿನ್ಯಾಸದ ಕೋಲುಗಳಷ್ಟೇ. ಆ ಹಾಡುಗಳು ಕೂಡ 60 ಪದ್ಯಗಳನ್ನು ಕೂಡ ಆ ಪದಗಳನ್ನು ಕೋಲಾಟದ ರೂಪದಲ್ಲಿ ಆಡ್ತಾರೆ. ಅದು ಬೇರೆ ಬೇರೆ ವಿಧಾನಗಳಿದ್ದಾವೆ, ಬೇರೆ ಬೇರೆ ಶೈಲಿಗಳಿದ್ದಾವೆ, ಅದರೊಳಗೆ ಆಡಿಸ್ತೇವೆ. ಈಗ ನಮಗೆ ಗೊತ್ತಿದ್ದದ್ದು ಈಗ ನಾವು ಆಡ್ತಾ ಇರೋದು 18-20 ಬಗೆಯ ವಿನ್ಯಾಸಗಳು ಮಾತ್ರ. ಅದು ಬಾಕಿ ಎಲ್ಲ ನಮಗೆ ಇದರಿಂದ ಬಂದ ಅಂದ್ರೆ ರಿಪೀಟ್ ಆಗ್ತಿದೆ. ಆದ್ರೆ ಪದ್ಯಗಳು ಮಾತ್ರ ಬೇರೆ ಬೇರೆ ಆಡ್ತೇವೆ, ಅದನ್ನ ರಿಪೀಟ್ ಆಗ್ತಾ ಇದೆ. ಹಾಗೆ ಈ ಪದ್ಯಗಳು ಕೂಡ ನಾನು ಈ ಹಿಂದೆ ಹೇಳಿದಾಗೆ ನಮ್ಮ ವೇಷಭೂಷಣಗಳು, ತುರಾಯಿಗಳು, ಕೋಲು ಇವನ್ನು ವರ್ಣನೆ ಮಾಡುವಂತ ಒಂದಿಷ್ಟು ಪದ್ಯಗಳಿದ್ದಾವೆ. ಮತ್ತೆ ಸಂದರ್ಭೋಚಿತವಾಗಿ ನಾವು ಕಟ್ಟು ಪದಗಳು ಅಲ್ಲೇ ಪ್ರಾಸಬದ್ಧವಾಗಿ ಅಲ್ಲಿ ಮನರಂಜನಾತ್ಮಕವಾಗಿ ಹಾಡುವಂತಹ ಕೆಲವು ಹಾಡುಗಳಿದ್ದಾವೆ. ಮತ್ತು ದೇವರ ನಾಮಸ್ಮರಣೆಯಲ್ಲಿ ಹಾಡುವಂತಹ ಬಹಳಷ್ಟು ಹಾಡುಗಳು ಇದ್ದಾವೆ. ಯಾಕಂದ್ರೆ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಂತೆ, ಆಯಾ ಊರಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಪ್ರಮುಖ ದೇವರನ್ನ ನೆನೆಸ್ಕೊಂಡು ಆ ದೇವರ ನಾಮಸ್ಮರಣೆಯಲ್ಲಿ ಈ ಜಾನಪದ ಕಲೆಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ನಮ್ಮ ನಾಮಧಾರಿ ಸಮಾಜಕ್ಕೆ ತುಂಬಾ ಹೆಮ್ಮೆ ಕೂಡ ಇದೆ. ಇದನ್ನ ಈಗಿನ ಆಧುನಿಕ ಯುಗದಲ್ಲಿ ಕೆಲವು ಮಾಡರ್ನ್ ಆಗಿ ಮಾಡುವ ಇದರಲ್ಲೂ ಕೂಡ ನಡೀತಾ ಇದೆ. ಆದ್ರೆ ಈಗಿನ ಮಕ್ಕಳೆಲ್ಲರೂ ಕೇವಲ ವಿದ್ಯಾಭ್ಯಾಸನೇ
ಪ್ರಾಮುಖ್ಯ ಅಂತ ಹೇಳುವಂತ ಒಂದು ಗುರಿ ಅಲ್ಲಗೆ ಅವರವರಿಗೆ ಅನಿವಾರ್ಯವೂ ಹೌದು. ಅವರವರ ಉದ್ಯೋಗಕ್ಕೆ ಬಂದಾಗ ಮುಂದಿನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಇವೆಲ್ಲ ಹಿಂದಿನ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ, ಅದು ಹೋಗಬಾರದು ಅಂತ ಹೇಳಿ ನಾವೆಲ್ಲ ಸೇರಿ ಈ 5 ವರ್ಷಕ್ಕೊಮ್ಮೆ ಈ ಸುಗ್ಗಿ ಸುಗ್ಗಿಯನ್ನು ಆಚರಿಸಿದ ಅದರ ಜೊತೆಗೆ ಈ ಕೋಲಾಟದ ಜಾನಪದ ನೃತ್ಯವನ್ನು ಉಳಿಸಿಕೊಂಡು ಮುಂದನ್ನು ಬೆಳೆಸಬೇಕು ಅಂತೇಳಿ ಎಲ್ಲರ ಸಹಕಾರದೊಂದಿಗೆ ಇವತ್ತಿಗೆ ಆಚರಣೆ ಮಾಡ್ತಾ ಇದ್ದೇವೆ. ಈಗ ಅಲ್ಲಿ ಜಾಗಡಿ ಮನೆ ಅಂತ ಹೇಳಿದ್ರೆ ನಾವು ಈ ಎಲ್ಲರ ಮನೆ ಕೋಲಾಟ ಮುಗಿದು ಕೊನೆಗೆ ಆ ಮನೆಯಲ್ಲಿ ಕೋಲಾಟವನ್ನು ಇಟ್ಟುಕೊಂಡಿರ್ತೇವೆ. ಯಾಕಂದ್ರೆ ನಮ್ಮ ಸಮಾಜ ಎಲ್ಲರ ಮನೆ ಮುಗಿದು ಅಲ್ಲಿ ಮುಗಿದ ಮೇಲೆ ಆ ಹಬ್ಬದ ದಿನ ಅಂದ್ರೆ ನಾವು ಸಾಮಾನ್ಯವಾಗಿ ಹುಣ್ಣಿಮೆ ದಿವಸ ಹಬ್ಬ ಬರ್ತಿದೆ. ನಾವು ಈ ಸುಗ್ಗಿ ಕಟ್ಟದವಾಗ ಹುಣ್ಣಿಮೆಯ ಮಾರನೇ ದಿನ ಬರ್ತಿದೆ. ಯಾಕಂದ್ರೆ ಹುಣ್ಣಿಮೆಯ ದಿನ ನಾವು ಜಾಗರಣೆ ಅಂತ ಮಾಡ್ತೇವೆ. ಮುರುಕುಣ ದೇವಸ್ಥಾನದಿಂದ ಆ ಜಾಗರಣೆ ಉತ್ಸವ ಹಲವಾರು ವೇಷಭೂಷಣಗಳೊಂದಿಗೆ ಮತ್ತು ಅಲ್ಲಿಂದ ಭಜನೆ ಮೂಲಕ ದೇವರ ನಾಮಸ್ಮರಣೆಯೊಂದಿಗೆ ಎಲ್ಲ ತುರಾಯಿ ಬೇರೆ ಬೇರೆ ರೂಪಕಗಳ ಮೂಲಕ ಕುಣಕುವಂತ ವಾದ್ಯಗಳನ್ನು ಜೊತೆಗೆ ಕುಣಿತ ಕಳಸದ ಮನೆಯವರಿಗೂ ನಾವು ಅದನ್ನು ಜಾಗರಣೆಯಿಂದ ತಗೊಂಡ್ಬರ್ತಾರೆ. ಸಾವಿರಾರು ಜನ ಸೇರ್ತಾರೆ ಅದನ್ನು ನೋಡೋರು. ಅಕ್ಕಪಕ್ಕ ಲೈ ವಿದ್ಯುತ್ ದೀಪ ಅಲಂಕಾರಗಳಲ್ಲಿ ಎಲ್ಲ ಸೇರಿರ್ತಿದೆ. ಅದು ಸಾಮಾನ್ಯ 8 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆ ಕೂಡ ಆಗ್ತಿದೆ ಒಮ್ಮೊಮ್ಮೆ. ಅಲ್ಲಿಗೆ ಅದು ಜಾಗರಣೆ ಅಂತ ಹೇಳಿ ನಾವು ಆ ರಾತ್ರಿಗೆ ಅಲ್ಲಿ ಉತ್ಸವದೊಂದಿಗೆ ಮೆರವಣಿಗೆಯಿಂದ ಬರ್ತೇವೆ. ಮಾರನೇ ದಿನ ನಾವು ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಊರಲ್ಲಿ ಎಲ್ಲರ ಮನೆಯಲ್ಲೂ ಸಿಹಿ ಊಟದೊಂದಿಗೆ ಹಬ್ಬ ಆಚರಣೆ ನಡೀತಾ ಇರ್ತಿದೆ. ಅಲ್ಲಿ ಜಾಗಡಿ ಮನೆಯವರು ಕೋಲಾಟಕೊಂಡು ಅವರನ್ನು ಕರ್ಕೊಂಡು ಬರ್ತೇವೆ. ವಾದ್ಯದ ಇಲ್ಲಿ ಮಂಡದ ಮನೆಗೆ ಬಂದು ಅಲ್ಲಿ ಎಲ್ಲ ಕೋಲನ್ನು ಆಡ್ತೇವೆ. ಈ 60 ಕೋಲು 60 ಜಾಗಡಿ ಪದ ಹೇಳಬೇಕು ದೇವ್ರ ಮುಂದೆ. 60 ಕೋಲಾಟ ನೋಡು. ಅಲ್ಲಿ ಹೊಸ ಬಟ್ಟೆಯನ್ನು ಕಟ್ಟಿ ಬಣ್ಣದ ಕೋಲನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡಿರ್ತಾರೆ. ನಾವು ಕೇಳಿದ್ದು ಆ ಭಕ್ತಿ ಪರವಶವಾದ ಬಣ್ಣದ ಕೋಲು ಎದ್ದು ಕುಣಿತಿತ್ತಂತೆ. ಆ ಕಾಲದಲ್ಲಿ ಬಣ್ಣದ ಕೋಲು ಕುಣಿತಿತ್ತು ಎದ್ದು ಅಂತ ಹೇಳ್ತಾರೆ. ಅದು ಏನೋ ನಾವಂತೂ ನೋಡಿದ್ದಲ್ಲ, ನಮಗೆ ಆ ಭಾವ ವ್ಯಕ್ತವಾಗ್ತಿದೆ. ಈಗಲೂ ಕೂಡ ರೋಮಾಂಚನ ಆಗ್ತಿದೆ ಅದನ್ನು ಕೇಳಿದ್ರೆ. ಇನ್ನೂ ಕೂಡ ನಾವು ಕೋಲಾಡ್ತಿರ್ಬೇಕಿದ್ರೆ ಬಹಳಷ್ಟು ಜನ ಭಾವಪರವಶರಾಗಿ ಆಡ್ತಾರೆ. ಬಹಳಷ್ಟು ಜನ ಅದು ಅವರು ಸ್ವಂತ ಶಕ್ತಿಯಿಂದ ಆಡೋದಿಲ್ಲ, ಅಲ್ಲಿ ಏನೋ ಅವರಿಗೆ ಆ ಭಾವನೆ ಬಂದು ತುಂಬಿಕೊಂಡು ಆಡ್ತಾ ಇರ್ತಾರೆ. ಹಾಗೆ ಆ ದಿವಸ ಇಲ್ಲಿ ಆ ಕೋಲಾಟವನ್ನೆಲ್ಲ ಮುಗಿಸಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ಅರ್ಪಿಸಿ ಕರದೇವ್ರ ಮನೆ ಅಂತ ಇದೆ ನಮ್ದು, ಕರಿ ತೆಗೆಯೋದು ಅಂತ ಹೇಳಿ ಹೋಳಿ ಸುಡುವುದು ಅಂತ ಹೇಳಿ ಬರ್ತೀವಲ್ಲ ಅದನ್ನ ಕರಿ ತೆಗೆಯೋದು ಅಂತ ಮಾಡ್ತೇವೆ. ನಾವು ಆ ಬಣ್ಣವನ್ನ ಆಡ್ಕೊಂಡು ಅಲ್ಲಿ ಕರದೇವ್ರ ಮನೆಗೆ ಹೋಗಿ ಅಲ್ಲಿ ದೇವರನ್ನ ಪೂಜೆಯನ್ನ ಅರ್ಪಿಸಿ ಮಾಡಿ ಅಲ್ಲಿಗೆ ಹಬ್ಬ ನಾವು ಇಲ್ಲಿ ಬಂದ್ಮೇಲೆ ಹಬ್ಬ ಸಮಾಪ್ತವಾಗ್ತೇವೆ.
ಆರಂಭದೊಳಗೆ ಈ ಕೋಲಾಟದಲ್ಲಿ ಎಲ್ಲ ತುರಾಯಿಯನ್ನು ಸಿದ್ಧಪಡಿಸಿ ಮಂಡ್ಯದ ಮನೆಯಲ್ಲಿ ದೇವರ ಹತ್ರ ಬಂದು ಆ ದೇವರ ಮುಂದೆ ಅಲ್ಲಿಟ್ಟು ಈಡುಗಾಯಿ ಹೊಡೆದು ಕೋಲು ಮತ್ತು ತುರಾಯಿಯನ್ನು ಎತ್ತಿ ತಲೆ ಮೇಲೆ ಆ ಯಾರು ನಮ್ಮ ಕೋಲ್ಗೂರು ಜಾಗಡಿ ಪದ ಹೇಳೋರು ಕೊಡ್ತಾರೆ, ಆಮೇಲೆ ಯಜಮಾನರು ಯಾರು ಮುಖ್ಯಸ್ಥರಿದ್ದಾರೋ ಅವರೆಲ್ಲ ಒಂದೊಂದು ತುರಾಯಿಯನ್ನು ಕೊಟ್ಟು ಅವರಿಗೆ ಕೋಲ್ ಕೊಟ್ಟು ನಮ್ಮ ಈ 8 ದಿನದ ಈ ಉತ್ಸವ ಯಾವುದೇ ತೊಂದರೆ ಆಗದೆ ನಿರ್ವಿಘ್ನವಾಗಿ ನಡೀಲಿಕ್ಕೆ ಎಲ್ಲ ದೇವರುಗಳಲ್ಲೂ ವಿನಂತಿಸಿಕೊಳ್ತಾ ಆ ಶ್ರದ್ಧಾ ಭಕ್ತಿಯಿಂದ ಅದು ಮಾಡ್ತಾರೆ. ಮತ್ತು ತುರಾಯಿ ಹಾಕಿದವರು ಕೆಲವು ನಿರ್ಬಂಧಗಳಿರ್ತವೆ, ಅವರು ಯಾವುದೇ ಬೇರೆ ರೀತಿಯ ಆಹಾರ ಶುದ್ಧ ಸಸ್ಯಾಹಾರವನ್ನೇ ಸೇವಿಸಬೇಕು ಮತ್ತು ಶುದ್ಧ ಸ್ನಾನ ಮಾಡಿ ಬಂದು ಆ ದೇವರ ತುರಾಯಿಯನ್ನು ಧರಿಸಬೇಕು, ಇವೆಲ್ಲವೂ ಕೆಲವು ಸಂಪ್ರದಾಯಗಳಿದೆ, ಅದನ್ನೆಲ್ಲ ಪಾಲನೆ ಮಾಡ್ತಾರೆ. ಯಾಕಂದರೆ ಅದು ಆ ಇಡೀ ಅವರ ತುಳಸಿಗೆ ಸಂಬಂಧಪಟ್ಟಂಥ ಇದಾಗಿರ್ತಿತ್ತು ದೇವರ ತುರಾಯಿ, ಹಾಗಾಗಿ ಅದನ್ನು ಅಷ್ಟೇ ಭಕ್ತಿಯಿಂದ ಮಾಡ್ತಾರೆ. ಮತ್ತು ನಮ್ಮ ತುರಾಯಿ ಯಾವಾಗಲೂ ಸಂಪಿಗೆ ಹೂವಿನಿಂದ ಬೆಂಡಿನಿಂದನೇ ಮಾಡಬೇಕು, ಸಂಪಿಗೆ ಕಾಗದ ಗೊಂಡಿಯಿಂದ ಮಾಡೋದಿಲ್ಲ, ಸಂಪಿಗೆ ಹೂವಿನ ಆಕಾರದಲ್ಲಿ ಆ ತುರಾಯಿಯನ್ನು ಮಾಡಬೇಕಾಗ್ತದೆ. ತಿರುಪತಿ ವೆಂಕಟರಮಣನ ಮೂರ್ತಿ ಆ ತುರಾಯದ ಪಟ್ಟಿಯೊಳಗೆ ಅದು ಕಂಡು ಬರಬೇಕಾಗುತ್ತೆ, ಹಣೆಪಟ್ಟಿಯೊಳಗೆ. ಹೀಗೆ ಅನೇಕ ವಿಶೇಷತೆಗಳನ್ನು ಈ ತುರಾಯಿ ಒಳಗೊಂಡಿದೆ. ಮತ್ತು ಅಲ್ಲಿ ಬಂದಂಥ ಕೊನೆಯ ದಿನ ನಡೆಯುವಂಥ ಎಲ್ಲ ಕಾರ್ಯಕ್ರಮದೊಳಗೆ ಎಲ್ಲರೂ ಸಾರ್ವಜನಿಕವಾಗಿ ಅಲ್ಲೇ ಬಂದು ಒಂದೇ ಕಡೆಗೆ ಸೇರಿ ಈ ಕೋಲಾಟವನ್ನು ಆಡಿ ಅಲ್ಲಿಂದ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿ ಕರಿದೇವರ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಕೊಂಡು ಕರಿದೇವರಲ್ಲಿ ಹೋಗಿ ಲಾಸ್ಟಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ನಾನು ಸಾಮಾನ್ಯ 22 ವರ್ಷದಿಂದ ನಂದಾರಿ ಸಮಾಜ ಹನಿಹಳ್ಳಿ ಬೆಂಕಿ ಕೂಡ್ಲ, ಇದರಿಂದ ಯಜಮಾನನ ಹುದ್ದೆಯಿಂದ ನನ್ನ ಬಿಟ್ಟ ನಂತರ ನಾಗೇಶ್ ಮಾಸ್ತರ ಕೋಲ್ಗುರು ಮನೆ ಹಾಗೂ ಮೇತ್ರಿಯಾದ ಕುಮಾರ ಎಸ್ ನಾಯ್ಕ ಇವ್ರ ಮನೆ ಹಾಗೂ ಪ್ರಸನ್ನ ಎನ್ ನಾಯ್ಕ ಹನಿಹಳ್ಳಿ ಇವ್ರ ಮನೆಯನ್ನು ಅವಲಂಬಿಸಿ ಸುಗ್ಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದೆ. ಆ ಕಾಲಕ್ಕೂ ಈಗಿನ ಸುಗ್ಗಿ ಕಾರ್ಯಕ್ರಮದ ಪ್ರೋತ್ಸಾಹಕ್ಕೂ ಭಾಳ ವ್ಯತ್ಯಾಸ. ಆವಾಗ 10-20 ಜನ ಇದ್ದರೂ ಮಾಮೂಲಿಯಾಗಿ ಸುಗ್ಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೆ. ಈಗ ಹಂತ ಹಂತವಾಗಿ ಸಮಾಜ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೋಲಾಟಕ್ಕೆ ಇಳಿದ್ರು. ಅದಲ್ಲದೆ 12-13 ವರ್ಷದ ಹುಡುಗರಿಗೆ ಸಮೇತವಾಗಿ 1 ತಿಂಗಳದ ಸಮಾಜ ಕಲಿಸಿ ಅವರನ್ನು ಉತ್ತೀರ್ಣನ ಆಗಿ ಮಾಡಿ ನನ್ನನ್ನೇ ಹುರಿ ಹೊಂಬಿಸಿ ನಿನ್ನಿಂದಲೇ ಈ ಕಾರ್ಯ 5 ವರ್ಷಕ್ಕೆ ನೆರವೇರಬೇಕು. ಅದೇ ಪ್ರಕಾರ 3 ವರ್ಷಕ್ಕೆ ಒಂದು ಸರಿ ಕಟ್ಟಬೇಕಂತ ಸರ ತರವು ಮಾಡ್ಯಾರ. ಅದು ದೇವರ ಅನುಗ್ರಹ. ದೇವರಲ್ಲೂ ಕೂಡ ಹಿರಿಯವರು ಯಾರು ನಮ್ಮ ಮುಖಂಡತ್ವದಲ್ಲಿ ಇದ್ದಾರೋ ಅವರಿಗೆ ಯಾವುದೂ ಒಂದು ತೊಂದರೆ ಕೊಡಬೇಡ ಅಂತ ಹೇಳಿ ದೇವರಲ್ಲಿ ಪ್ರಸಾದ ತಗೊಂಡು ಈ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟಿದೆ. ಅದೇ ರೀತಿಯಾಗಿ ಮರುಕುಂಡ ದೇವರ ಅನುಗ್ರಹದಿಂದ ಯಾರು ಹಿರಿಯವರಿಗೆ ಆರಾಮ ಇಲ್ಲದವರಿಗೆ ಸಮೇತವಾಗಿ ಆರಾಮ ಕೊಟ್ಟು ನಮ್ಮ ಸುಗ್ಗಿ ಕಾರ್ಯಕ್ರಮ ದೇವರು ನೆರವೇರಿಸಿಕೊಟ್ಟಿದ್ದಾನೆ.
ಚಿಕ್ಕಂದ ವಯಸ್ಸಿನಿಂದಲೂ ಕೂಡ ಸುಗ್ಗಿಯ ಈ ಕಲೆಗಳು ಯಾವ ರೀತಿ ಹಿಂದಿನವರು ನಮಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ತಿದ್ರು. ಹಾಗೆ ಒಂದು ಕೋಲಾಡುವ ಸಂದರ್ಭದಲ್ಲೂ ಕೂಡ ನಮಗೆ ಬರಪ್ಪ ಕಲೀರಿ ನೀವು ಅಂತ ಹೇಳ್ಕೊಂಡು ನಮ್ಗೆ ಕಲಿಸಲಿಕ್ಕೆ ಭಾಳ ಪ್ರೇರಣೆ ಕೊಡ್ತಾಯಿದ್ರು. ಹಾಗೆ ನಾವು ಕೂಡ ಅದೇ ರೀತಿ ಅವರ ಒಂದು ಕಲೆಯನ್ನು ಕಲಿಬೇಕು ಅನ್ನುವ ಅವರ ನಮ್ಮ ಹುಮ್ಮಸ್ಸು ಕೂಡ ಹಾಗೆ ಇತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಗೋವಿಂದಣ್ಣ ಹಾಗೂ ನಾಗಪ್ಪಣ್ಣ ಮತ್ತು ಬೀರಪ್ಪಣ್ಣ, ಹಾಗೆ ಗೋವಿಂದಣ್ಣ ನಾಗಪ್ಪಣ್ಣ ಬೀರಪ್ಪಣ್ಣ ಹೀಗೊಂದು ನಾಲ್ಕೈದು ಮಂದಿ ಹಿರಿಯರು ಕೂಡ ಈ ಒಂದು ಸುಗ್ಗಿಯ ಕಲೆಯನ್ನು ನಮ್ಗೆ ಕಲಿಸಲಿಕ್ಕೆ ಮುಂದೆ ಬಂದಿದ್ದರು. ಹಾಗೂ ನಾವು ಕೂಡ ಆ ಒಂದು ಶಿಕ್ಷೆಯ ಸಣ್ಣ ಒಂದು ತಪ್ಪಿದ್ರೂ ಕೂಡ ನಮಗೆ ಜೋರು ಮಾಡಿ ಆ ಒಂದು ಈ ಕಲೆಯನ್ನು ಮುಂದುವರಿಸ್ಕೊ ಹೋಗಲಿಕ್ಕೆ ನೀವು ಕಲಿಬೇಕು ಅಂತ ಹೇಳ್ಕೊಂಡು ಹೇಳ್ತಿದ್ರು. ಹಾಗೆ ನಾವು ಅದೇ ರೀತಿ ಕಲಿತಿದ್ವಿ. ಆದರೆ ಮುಂದೆ ಈ ಕಲೆ ಭಾಳ ಬೆಳೆಸ್ಕೊ ಹೋಗಲಿಕ್ಕೆ ಈಗಿನ ಮಕ್ಕಳಲ್ಲಿ ಹುಮ್ಮಸ್ಸು ಇದೆ ಅನ್ನೋದ್ರ ಬಗ್ಗೆ ನನಗೆ ಖಾತ್ರಿ ಹುಟ್ಟಿತು. ಸುಗ್ಗಿಯ ತಂಡದ ಜೊತೆಗೆ ಹಲವು ಸಮಯಗಳ ಕಾಲ ಅಲೆದಾಡಿದ ನಾನು ಒಂದು ಅಚ್ಚರಿಯನ್ನು ಕಂಡುಕೊಂಡೆ. ಏನಂದರೆ ಈಗೆಲ್ಲರೂ ಮೊಬೈಲ್ನ ದಾಸರಾಗಿದ್ದಾರೆ ಅಂತಾರಲ್ವಾ, ಸುಗ್ಗಿ ಕುಣಿತದಲ್ಲಿ ಅವರು ಮೊಬೈಲನ್ನು ಮರೆತಿದ್ರು, ಉಳಿದವರು ಅವರನ್ನು ಹುರಿದುಂಬಿಸ್ತಾ ಇದ್ರು. ಕಲೆಯ ಶಕ್ತಿನೇ ಅಂಥದ್ದು. ಈಗ ನೋಡಿ ನನಗೆ ಅನಿಸತ್ತೆ ಈ ಕಲೆ ಇನ್ನಷ್ಟು ದಿನ ಇನ್ನಷ್ಟು ಪೀಳಿಗೆವರೆಗೆ ಮುಂದುವರೆದೇ ಒರೆಯತ್ತೆ ಅಂತ. ಧನ್ಯವಾದಗಳು. ಜಯ ಮಂದಿ ಜಯ ಮಂದಿ ಜಯ ಮಾ.